ಎಸ್ ಬಂದಿದ್ದೀಲೆ ಇಲ್ಲಿ ನನ್ನ ಜೊತೆ ಅಕ್ಷಯ್ ಬಂದಣ್ಣ. ಲಾಸ್ಟ್ ವಿವಿಪುರಮದ ವ್ಲಾಗ್ ನೋಡಿ ನೀ ಇಲ್ಲಿ ನೋಡಕ್ ಹೋಗಬೇಡ. ಇಲ್ಲಿ ನೋಡಕ್ಕೆ ನಾನು ಅಲ್ಲಿ ನೋಡಿದೆ. ನಾನು ನಾ ಅಷ್ಟೇ ಒಂದ್ಸತ ಚೆಕ್ ಮಾಡಿದೆ. ನಂದು ವಿವಿಪುರಮದ ವ್ಲಾಗ್ ನೋಡಿದ್ರಿ ಹೆಂಗಿತ್ತು? ಮಸ್ತ್ ಅಂದ್ರೆ ಮಸ್ತ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಇವಾಗ ಹುಬ್ಳಿಗೆ ಬಂದೈತಿ. ಹುಬ್ಳಿ ಒಳಗ ಇಲ್ಲಿ ಮರಾಠ ದರ್ಬಾರ್ ಅಂತೈತಿ. ಸೊ ಅದನ್ನ ವ್ಲಾಗ್ ಮಾಡೋ ಪ್ಲಾನ್ ಐತಿ. ಮೊದಲಿಂದ ಹುಬ್ಳಿ ಒಳಗ ಅದಿರ ಅಂತಂದ್ರೆ ಈ ಜಾಗ 100% ಗೊತ್ತಿರತೈತಿ ನಿಮಗೆ. ಶಿವಪಾಟ್ನಾಗ ಅಲ್ಲೇ ಮೊದಲು ಇನ್ಸ್ಟಾಲ್ ಮಾಡಿದ್ರು ಅವರು. ಈಗ ಲೇಟರ್ ಆನ್ ಇಲ್ಲಿ ಹೊಸ ಅಂಗಡಿ ಮಾಡ್ಯಾರ. ನಾನು ಇಲ್ಲೊಂದು 4-5 ಸಲ ತಿಂದೇನಿ. ಬಟ್ ಇಲ್ಲಿ ಮಿರ್ಚಿ ಕೊಡ್ತಾರ ಅಂಡ್ ಅಥೆಂಟಿಕ್ ಮಹಾರಾಷ್ಟ್ರ ಸ್ಟೈಲ್ ಐತಿ. ಆಮೇಲೆ ಅದು ಪುಡಿ ಏನು ಎದ ಪುಡಿ ಅಂತಾರಲ್ಲ, ಅದು ಚಟ್ನಿ ಕೆಂಪು ಪುಡಿ ಏನೋ ಅಂತಾರಲ್ಲ ಅದನ್ನು. ಬಟ್ ಅದು ಹೆಸರು ಏನೋ ಗೊತ್ತಿಲ್ಲ, ನಿಮಗೆ ಚಲೋ ಇರ್ತೈತಿ. ಹಾಂ ಅದು ಚಲೋ ಇರ್ತೈತಿ. ಆ್ಯಂಡ್ ಫ್ರೆಶ್ ಫ್ರೆಶ್ 20 ವರ್ಷಕ್ಕಿನ ಮ್ಯಾಗತ್ ಮಾಡೋ ಅಂತ. ಇವಾಗ ಜಸ್ಟ್ ಫ್ರೆಶ್ ಮಾಡೋದಂಗೆ ತಿನ್ನೋದನ್ಬಿಡು. ಭಾಳ 8 ರುಪೀಸ್ ಇದ್ದಾಗಿಂದನೂ ತಿನ್ನತೀನಿ. 20 ರೂಪಾಯಿ ಬಂದ ನಿಮಗೆ? ಹಾಂ 20 ರೂಪಾಯಿ ಬಂದೆ. ಮಿರ್ಚಿ ಕೊಡ್ತಾ ಅದ್ರ ಜೊತೆ ಮಿರ್ಚಿ ತಿನ್ನಬೇಕು ನೀವು. ಮಿರ್ಚಿ ಸಾಸ್ ಅದು ಗ್ರೀನ್ ಸಾಸ್ ರೆಡ್ ಸಾಸ್ ಹಾಂ ಮತ್ತು ಚಟ್ನಿ ಅದಂತ ಅದನ್ನು ಇವಾಗ ಟೇಸ್ಟ್ ಮಾಡೋಣ ಅಂತ ಪಟ್ ಪಟ್ನ ಹೋಗಿ ನೋಡ್ರಿ. ಆಲ್ರೆಡಿ ರಶ್ ಆಗ ಅಂತ ಬಿಟ್ಟೈತಿ. ಇವಾಗ ನಾವು ಜಲ್ದಿ ಬಂದೇವೆ ಅಂತ ಹೇಳಿ ನಮಗೆ ಚಲೋ ಆಗೈತಿ. ಲೇಟ್ ಬಂದ್ವಿ ಅಂದ್ರೆ ಕ್ರಾಸ್ ಆಗಿ 7-8 ಗಂಟೆ ಅಂತಂದ್ರೆ ಮುಗಿದು ಬಿಡ್ತೈತಿ ಇದು ಆಕ್ಚುಲಿ. ಸೊ ಇವಾಗ ನೋಡ್ರಿ ಇಲ್ಲಿ 450 ಆಗೈತಿ ಆಲ್ರೆಡಿ ಬಿಸಿ ಬಿಸಿ. ಇವಾಗ ನೆಕ್ಸ್ಟ್ ಲೋಟ್ ಬೇಡ ಅಂತಾರೆ. ಫಸ್ಟ್ ಲೋಟ್ ಆಲ್ರೆಡಿ ಖಾಲಿ ಆಗೈತಿ. ನಡಿ ಹೋಗು ನಡಿ. ಎಸ್ ಎಷ್ಟು ವರ್ಷ ಬೇಣ ಅಂತ? 20 ವರ್ಷ. ಹುಬ್ಳಿ ಒಳಗೆ ನಮ್ದು ಖಂಡನಿ ದಂಧೆ ಇದೆ. ಪರಂಪರಾದ ದಂಧೆ ಬರೋದು. ಓ ಹೌದು. ನಿಮ್ದು ಏನು ಸ್ಪೆಷಲ್ ಇದು? ಪ್ಯೂರ್ ಕಡ್ಲಿ ಪಾಯ ಇದೆ. ಪ್ಯೂರ್ ಕಡ್ಲಿ, ಪ್ಯೂರ್ ಕಡ್ಲಿ ನೋಡ್ರಿ. ಆ್ಯಂಡ್ ಇದೇನು ಕೆಂಪು ಚಟ್ನಿ ಇದೇನಂತಾರೆ ಆ್ಯಕ್ಚುಲಿ? ಅದು ಪುದಿನ ಚಟ್ನಿ, ಇದು ಬಲೂನಿ ಚಟ್ನಿ, ಲಸೂನ್ ಚಟ್ನಿ. ಇದು ಲಸೂನ್ ಚಟ್ನಿ, ಲಸೂನ್ ಶೇಂಗಾ, ಲಸೂನ್ ಬಲೋಳಿ ಬಲೋಳಿ. ಹಾಂ ಬಲೋಳಿ ಚಟ್ನಿ, ಬಲೋಳಿ ಚಟ್ನಿ, ಶೇಂಗಾ. ಹುಬ್ಳಿ ರೀ. ಹ್ಞೂ ನೋಡ್ರಿ ಎಷ್ಟು ಫಾಸ್ಟ್ ಅಂದ್ರೆ ಫಾಸ್ಟ್ ಹಾಕೋ ಅಂತಾರೆ. ಅಣ್ಣ ನಿಮ್ದು ಸೀಕ್ರೆಟ್ ಏನು ಇಷ್ಟು ಫಾಸ್ಟ್ ಹಾಕೋದು? ನೀವು 15 ವರ್ಷ ಆಯ್ತು ಅಂದಾಗ ಎಷ್ಟು ವಡಾಪಾವ್ ಸೆಲ್ ಆಗ್ಬೋದು? ಒಂದು ಎವ್ರಿಥಿಂಗ್ ಇಸ್ ಹೋಮ್ ಮೇಡ್. ಲೈಕ್ ಎಲ್ಲ ಮನ್ಯಾಗ ಇರ್ತಾರ, ಹೊರಗಿಂದ್ರೆ ಯಾವುದು ತರಂಗಿಲ್ಲ. ಚಟ್ನಿ ಅಂತ ಹಿಡಿದು ವಡ ಎವ್ರಿ ಸೆಕೆಂಡ್ ಟು ಪಾವ್ ಪಾವ್ ನಮ್ಮ ಬೆಳಗಾವಿ ಬರ್ತಾವ ಅಣ್ಣ. ಪಾವ್ ಒಂದೇ ನಮ್ದು ಅಂದ್ರೆ ಲೈಕ್ ಪಾವ್ ಅಂದ್ರೆ ಅವ್ರಿಗೊಂದು ರಿಲೇಷನ್ ಒಳಗೆ ಆಗ್ಬೇಕು, ಅವ್ರನ್ನ ಸಪ್ಲೈ ಮಾಡ್ತಾರ. ಬಟ್ ಬಾಕಿದೆಲ್ಲ ಪಾವ್ ಒಂದು ಬಿಟ್ಟು ಚಟ್ನಿ ಅಂತ ಹಿಡಿದು ಸ್ಟಫಿಂಗ್ ಹಿಡಿದು ಎಲ್ಲ ನಮ್ದು ಅಲ್ಲಿ ಫುಲ್ ಎಲ್ಲ ರೆಡಿ ಆಗ್ಯಾವ. ಇಲ್ಲಿ ಆಲ್ರೆಡಿ ಸೆಕೆಂಡ್ ಮತ್ತು ಇನ್ನು ನೆಕ್ಸ್ಟ್ ಕಾಂಟ್ರಾಕ್ಟ್ ಚಾಲು. ನಮ್ದು ಇನ್ಫಾರ್ಮ್ ಕಡ್ಲಿ ಪ್ಯೂರ್ ಕಡ್ಲಿ ಬಳಿ. ಹಾಂ ನಮ್ದು ಕಡ್ಲಿ ಹಿಟ್ಟು ದಪ್ಪು ಬರ್ತದೆ. ನೀವೇನು ಎಲ್ಲಿಂದ ತರಿಸ್ತೀರಿ? ಏನು ಇಲ್ಲ ಇಲ್ಲ ಅಷ್ಟೊಂದು ಕಡ್ಲಿ ಹಿಟ್ಟು ಹಿಟ್ಟು ತಗೊಂಡು ಕಡ್ಲಿ ಮಾಡೋದು. ಓಕೆ ಕಡ್ಲಿ ತಗೊಂಡು ಹಿಟ್ಟು ಮಾಡೋದು. ರೆಡಿಮೇಡ್ ಏನೂ ಇಲ್ಲ ಎಲ್ಲ ಎಲ್ಲ ನೀವು ಎಲ್ಲ ಅಷ್ಟೊಂದು ಪ್ರೊಡಕ್ಷನ್ ಮಸಾಲ ಆಯ್ತು, ಮಸಾಲ ಆಯ್ತು, ಆಲೂ ಗೋಡ ಆಯಿತು, ಎಲ್ಲ ಚಟ್ನಿ ಆಯಿತು, ಎಲ್ಲ ನಮ್ದು ಅಷ್ಟೊಂದು ಪ್ರೊಡಕ್ಷನ್. ನಿಮ್ದು ಯಾವುದೇ ಸಾಮಾನು ನಮ್ದು ರೆಡಿಮೇಡ್ ಮಾಡಿಮೇಡ್ ಇಲ್ಲ ನೋಡ್ರಲ್ಲ. ಇಷ್ಟು ವಡಾಪಾವ್ ಹೆಂಗೆ ಕಾಲ ಹಾಕೋ ಇದು ಗೊತ್ತಾಗ್ತೈತಿ. ಒಂದು ಸಿದ್ರೊಳಗೆ ಎಲ್ಲರದ್ದು ಫ್ಯಾಮಿಲಿ ಮಾಡೋದು. ಹ್ಞೂ
ಹೊಟ್ಟೆ ನಮಗೆ ರೆಡಿ ಆಗೈತಿ. ಬಾಕ್ಸ್ ಮಿರ್ಚಿ ವಡಾಪಾವ್ ಮತ್ತು ಅದು ಕೆಂಪು ಚಟ್ನಿ ಹಾಕೊಟ್ರ. ಫ್ರೆಶ್ 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 ವಡಾಪಾವ್ ತೊಗೊಂಡೈತಿ. 5 ಗಂಟೆಗೆ ಈಗ ಎಕ್ಸಾಕ್ಟ್ಲಿ ಫ್ರೆಶ್ ಅಂದ್ರೆ ಫ್ರೆಶ್ ವಡಾಪಾವ್ ಬಂದೈತಿ. ಕೆಂಪು ಚಟ್ನಿ ನೋಡ್ರಿಲ್ಲೇ ಹಂಗೆ, ಇದು ಗ್ರೀನ್ ಚಟ್ನಿ, ಇದು ಗ್ರೀನ್ ಹಸಿಮೆಣಸಿನ್ಕಾಯಿ ಅನ್ನೋದವಲ್ಲ, ಇವು ಫ್ರೈ ಮಾಡಿದ್ದು ಉಪ್ಪು ಗಿಪ್ಪು ಹಾಕಿ ಹಾಕಿದ್ದೆ. ಆ್ಯಂಡ್ ಇಲ್ಲಿ ಕೆಂಪು ಚಟ್ನಿ ನೋಡ್ರಿ, ಬೆಳ್ಳುಳ್ಳಿ ಚಟ್ನಿ ಅಂತಿದೆ, ಇದೇ ನಮ್ಮ ಫೇವ್ರೇಟ್. ಆ್ಯಂಡ್ ಇಲ್ಲಿ ವಡಾ ಪಾವ್ ಐತಿ ನೋಡ್ರಿ, ಅದೇನು ವಡಾ ಏನೈತಲ್ಲ ಅದು ಪಾವ್ ಪಾವ್ಕಿನ ಜಾಸ್ತಿ ಹೊರಗೆ ಬಂದೈತಿ. ಆ್ಯಂಡ್ ಇಲ್ಲಿ ಪಾವಾಗ ಗ್ರೀನ್ ಚಟ್ನಿ ಆಯ್ತು ಮತ್ತು ರೆಡ್ ಚಟ್ನಿ ಆಯ್ತು, ಆಮೇಲೆ ಪೌಡ್ರ್ ಒಂದು ಹಾಕ್ಯಾರ. ಆ್ಯಂಡ್ ನಿಮ್ಗೆ ಗೊತ್ತಾಕೈತಿಲ್ಲ, ಬಟ್ ಇಲ್ಲಿ ವಡಪ್ಪ ವಡ ಏನೈತಲ್ಲ ನಾರ್ಮಲ್ ಇಲ್ಲ, ಇದು ಭಾಳ ಕ್ರಿಸ್ಪಿ ಐತಿ. ಆ್ಯಂಡ್ ಇವ್ರು ಎಕ್ಸಾಕ್ಟ್ಲಿ ನಾರ್ಮಲಿ ಹೊರಗಡೆ ಏನು ಕಡ್ಲಿಬೇಳೆ ರೆಡಿಮೇಡ್ ತೊಗೊಳಂಗಿಲ್ಲ, ಇವರ ಕಡ್ಲಿಬೇಳೆ ತೊಗೊಂಡು ದಪ್ಪ ಕಡ್ಲಿಬೇಳೆ ಬರ್ತದಂತ ಅದೆಲ್ಲ ಇಟ್ಟು ಗೊತ್ತಿಲ್ಲ. ಕಡ್ಲಿ ಹಿಟ್ಟೆಲ್ಲ ಮಾಡ್ತಾರಂತ ಫ್ರಮ್ ಸ್ಕ್ರಾಚ್. ನೋಡೋಕೆ ಫ್ರೆಶ್ ಜೀರಾ, ಕೆಂಪುಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಅರಸಿನ ಆತು, ಆಲೂಗಡ್ಡೆ ಆತು, ಭಾಳ ಸ್ಪೈಸಸ್ ಅದಾವ. ಹಿಂಗೆ ಸ್ಪೈಸಿ ಅಂತ ನಾನು ಸಮಂತಿಲ್ಲ, ನನಗೆ ಬರೀ ಇದನ್ನಷ್ಟು ಟ್ರೈ ಮಾಡ್ತೀನಿ. ಹೊರಗಡೆ ಫುಲ್ ಕ್ರಂಚಿ ಐತಿ. ಓಹೋಹೋ, ಫುಲ್ ಬಿಸಿ ಇದೆ ಹೊರಗೆ, ಸ್ವಲ್ಪ ರವ ರವ ಫೀಲ್ ಐತಿ. ನಾನು ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಮಾಡೋದು. ಈಗ ಇದ್ರೊಳಗೆ ಏನು ಮಾಡ್ಬೇಕು ಅಂತಾನೆ, ಈ ರೀತಿ ಪುಡಿ ತೊಗೋಬೇಕು, ಈ ರೀತಿ ಹಾಕೋಬೇಕು. ಇದ್ರದ್ದು ಅಥೆಂಟಿಸಿಟಿ ಇದೆ. ಇದನ್ನ ಹಾಕ್ಕೊಂಡು ಮಿರ್ಚಿ ಸ್ಟಾಪ್ ಮಾಡೋಕೆ ಹಂಗಿದೆ. ಇದು ಸ್ಪೈಸಿ ಮಾಡ್ತೈತಿ ಭಾಳ, ಮೆಣಸಿನ ಫುಲ್ ಸ್ಪೈಸಿ ಐತಿ, ಕ್ರಂಚಿ ಐತಿ. ಆ್ಯಂಡ್ ಆಲೂಗಡ್ಡೆ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಐತಿ. ಹಾಂ, ಆಲೂಗಡ್ಡೆ ನಂಗೆ ಬರಲಿಲ್ಲ ಅಂತ. ಆ್ಯಂಡ್ ಟೇಸ್ಟ್ ಚಟ್ಪಟ್ ಆಯ್ತು, ಹಂಗೆ ಸ್ಯಾಟಿಸ್ಫೈ. ಒಂದಿಗೆ ಆಗಿಲ್ಲ, ಎರಡು, ಒಂದು, ಎರಡು, ಮೂರು, ಹಂಗೆ ಬೇಕು ಬೇಕು ಬೇಕಂತೈತಿ. ನಾನು ಲಾಸ್ಟ್ ಟೈಮ್ ಬಂದಾಗ ಎರಡು ಕಿಲೋ ಅಂತ ನಾನು ಖಾಲಿ ಆಗಿದ್ದು, 8:09 ಎಲ್ಲ ಖಾಲಿ ಆಗಿಬಿಡ್ತಾವೆ. ಇನ್ನೂ ಸ್ವಲ್ಪ ಜಲ್ದಿನೇ ಬಂದರೆ ಇನ್ನೂ ಭಾಳ ಚಲೋ ಫ್ರೆಶ್ ಮಾಡಿಕೊಡ್ತಾರೆ, ಬಿಸಿ ಬಿಸಿ ಇರ್ತೈತಿ. ಆ್ಯಂಡ್ ಸ್ವಿಗ್ಗಿ ಝೊಮ್ಯಾಟೋನು ಐತಿ, ಸ್ವಿಗ್ಗಿ ಐತಲ್ಲೇ, ಬಟ್ ಝೊಮ್ಯಾಟೋ ಐತೆ ಗೊತ್ತಿಲ್ಲ. ತರ್ಸ್ಕೊಂಡು ತಿನ್ಬೋದು, ಬಟ್ ತರ್ಸ್ಕೊಂಡು ತಿನ್ನೋದಕ್ಕಿನ್ನ ನೀವು ಇಲ್ಲೇ ಬಂದು ತಿಂದರೆ ಅದ್ರ ಮಜಾನ ಬೇರೆ. ಅದು ಆ್ಯಕ್ಚುಲಿ ಸ್ವೀಟ್ ಚಟ್ನಿ ಎಲ್ಲೋಗು, ಸ್ವೀಟ್ ಚಟ್ನಿ ಒಳಗೆ ಇದು ಬೆಳ್ಳುಳ್ಳಿ ಚಟ್ನಿ ಮಿಕ್ಸ್ ಮಾಡಬೇಕು. ಹೌದು, ನೋಡ್ರಲ್ಲಿ ಹಂಗೈತಿ, ನೋಡೋಕೆ ಅಷ್ಟೊಂದು ಇದು ಅನ್ಸಂಗಿಲ್ಲ, ಬಟ್ ಈ ಸ್ವೀಟ್ ಚಟ್ನಿ ಒಳಗೆ ಇದು ಬೆಳ್ಳುಳ್ಳಿ ಚಟ್ನಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ, ಫುಲ್ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗ್ತೈತಿ. ಆ್ಯಂಡ್ ಅದಕ್ಕಿಂತ ಇನ್ನೂ ಏನಂತಂದ್ರೆ ಮ್ಯಾಗಿನ ಕ್ರಿಸ್ಪಿನೆಸ್ ಆಗ್ತದೆ, ಅದು ಭಾಳ ಲೈಕ್ ಆಗ್ತದೆ. ಮೆಣಸಿನ್ಕಾಯಿ ಅಂತ ಹುಡುಗರಿಗೆ ಗೊತ್ತಿನ ತೆಳ್ಳಗಿರ್ಬೇಕು, ಹೊರಗೆ ಫ್ರೈ ಆಗಿರ್ಬೇಕು, ಸ್ವಲ್ಪ ಉಪ್ಪು ಗಿಪ್ಪು ಜಾಸ್ತಿ ಹಚ್ಚಿರ್ಬೇಕು, ಮತ್ತು ಅದು ಅದು ಫುಲ್ ತೆಳ್ಳಗಿರ್ಬೇಕು, ಫುಲ್ ತೆಳ್ಳಗಿರ್ಬೇಕು, ಅದು ಮಜಾ ಬರಂಗ, ಅದು ಮಜಾ ಹಿಂಗೆ ಕೊಡ್ತೈತೆ. ಸದ್ದಾಪಿದ್ದು ಸ್ವಲ್ಪ ಸ್ಪೈಸಿ ಇರ್ತಾವೆ, ತೆಳ್ಳಗಿದ್ದು ಸ್ಪೈಸಿ ಜೊತೆಗೆ ಹಂಗೆ ಮಜಾನ ಕೊಡ್ತೈತೆ. ಓಕೆ, ಏನಾಯ್ತು ತೊಗೊಂಡೆ, ಈ ಕಲರ್ ಐತಿ, ಈ ಗ್ರೇ ಕಲರ್, ಇದನ್ನು ಹಾಕ್ಬೇಕೀಗ ಎಲ್ಲರೂ ಇಲ್ಲಿ. ನಾ ಕ್ಯಾಮ್ರಾ ಗೇಮ್ರಾ ಎಲ್ಲ ತೊಗೊಂಡೆ, ಬಟ್ ಏನು ಮಾಡಿಬಿಟ್ಟೆ ಮೈಕ್ ಸ್ವಲ್ಪ ಸಸ್ತಾ ತೊಗೊಂಬಿಟ್ಟೆ. ಅದು ಏನಾಗ ಅಂದ್ಬಿಟ್ಟೈತೆ ಅಂದರೆ ಮಿಡ್ಲ್ ಮಿಡ್ಲ್ ಲೂಸ್ ಕನೆಕ್ಷನ್ ಆಗಿ ರೆಕಾರ್ಡ್ ಆಗಂತಿಲ್ಲ. ಫುಲ್ ಸೆಕ್ಸಿ, ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್ ಬೈ ಎನಿ ಬ್ರ್ಯಾಂಡ್. ನಾನು ರೊಕ್ಕ ಕೊಟ್ಟೇನಿ, ಕೈಯಾರೆ 110 ರೂಪಾಯಿ ಅಂತ. ಇಲ್ಲ ಅಂತಿಲ್ಲ. ಸೊ ಬಂದೈತಿ, ಈಗ ಇಲ್ಲಿ ನೋಡ್ರಿ ನಮ್ಮ ಹಿಂದ್ಗಡೆನೆ ಐತಿ, ಆಯ್ತು ನಿಮ್ಗೆ ಕಾಣಂಗಿಲ್ಲ, ಅಲ್ಲಿ ಐತಿ ಪ್ರತಿಫಲನದ ಬಂದಾನ. ಹಾಯ್, ಇಲ್ಲಿ 3000 ಮಠ ಐತಿ, ಆಯ್ತು ನಿಮ್ಗೆ ಕಾಣ್ತೈತಿಲ್ಲ, 20 mm ಝೂಮ್ ಐತಿ. ಯಾ ಅಲ್ಲೈತಿ, ಇಲ್ಲೇ ಐತಿ ರಾಮದೇವ್ ಕಚೋರಿ ಅಂತೇಳಿ. ಯು ಕ್ಯಾನ್ ಸಿ ಹಿಯರ್ ಫುಲ್ ಟ್ರಾಫಿಕ್ ಐತಿ. ನಮ್ಮ ಬೈಕ್ನ ನಾವು ಇಲ್ಲೇ ಪಾರ್ಕ್ ಮಾಡೀವಿ, ಸೌಂಡ್ ಗಿವನ್ ಪ್ರಾಪರ್ಲಿ ಬಂದರೆ. ಹಾಕ, ಏನಿದೆ ಹಾಕ್ರಿ, ತಿನ್ನೊಂಬರ್ರಿ. ಹಾಯ್ ಫ್ರೆಂಡ್ಸ್, ಹಾಯ್ ಹಾಯ್, ಏನು ಸಮಾಚಾರ? ಏನಿಲ್ಲ ಅಣ್ಣ, ಫುಡ್ ಲಾಗ್ ಮಾಡೋ ಅಂತೇವಿ. ಯಾವಾಗ ಮಾಡಾತ್ರಿ? ಯಾರು ಬಂದಿರಿ? ನಾನು ಅಕ್ಷಯ್ ಪ್ರದೀಪಣ್ಣ. ಎಸ್, ಮಾಡ್ರಿ ಅಣ್ಣ. ಹೇಗೈತಿ ಸೆಟಪ್? ಚಲೋ ಐತಿ. ಇವರು A7C ತಗೋ ಅಂತ ನಾವು ಅಂತಿದ್ರೆ, ಬಟ್ ಅಷ್ಟು ಬಜೆಟ್ ಇಲ್ಲ. ಹೌದಾ, ಇರಲಿ, ರೊಕ್ಕನೂ ಮ್ಯಾಟರ್ ಮಾಡ್ತೀವಿ. ಏ, ಕ್ವಾಲಿಟಿ ಹಂಗೈತಿ, ವೈಡ್ ಹಂಗೈತಿ, ಸೂಪರ್. ಹಾಂ, ಬಂದೀನಿ ಈಗ ಒಳಗೆ. ನಿಮ್ಮ ಹೆಸರು? ಹಾಂ, ನಾಮ್? ನಾಮ್ ನಾಮ್ ರಮೇಶ್. ರಮೇಶ್, ಕಿದರ್ ಸೇವ? ಬಾಡ್ಮೇ. ಹಾಂ, ಬಾಡ್ಮೇ ಕಿದರ್ ರಾಜಸ್ಥಾನ. ಆಪ್ ಕಿತ್ತೆ ಸಾಲ ಸಿಕ್ಕರ್ ರೀ? ಹಾಂ, ದಸ್ ಸಾಲುವ. ಕ್ಯಾಕ್ಯಾ ಬಂದ ಕಚೋರಿ? ಕಚೋರಿ ಸಮೋಸ ದೋಯಿ. ಓ, ಮೂಂಗ್ ದಾಲಿ ಅಂತಿದೆ, ಇದ್ರ ಒಳಗಡೆ ಚಿಲ್ಲಿಂಗ್ ಮಾಡ ಅಂತಾರ. ಏ ಕಚೋರಿ, ಓ ಇದೆ ನೋಡ್ರಿ ಫುಲ್ ಕಚೋರಿ ಅಂತ.
ನೋಡ್ರಿ ಇಲ್ಲೇ ಬಿಸಿ 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 ಐತಿ. ಮ್ಯಾಗ ಹಸಿಮೆಣಸಿನ್ಕಾಯಿ ಚಟ್ನಿ ಆಯ್ತು, ಆಮೇಲೆ ಸ್ವೀಟ್ ಚಟ್ನಿನೂ ಹಾಕ್ಕೊಟ್ರ ಇದ್ರ ಜೊತೆ. ಆ್ಯಂಡ್ ಇದ್ರ ನೋಡ್ರಿ ಇಲ್ಲಿ ಒಳಗಡೆ ಅದೇನು ಫಿಲ್ಲಿಂಗ್ ತೋರಿಸಿದ್ದಲ್ಲ, ಅದು ಫಿಲ್ಲಿಂಗ್ ಫುಲ್ ಅಂದ್ರೆ ಫುಲ್ ಸೋಡಾ ಅಂದೈತಿ. ಆ್ಯಂಡ್ ಅದು ಮುಂಗ್ ದಾಲೆ ಮಾಡಿರ್ತಾರೆ ಅಂತ ಕಚೋರಿ. ಆ್ಯಂಡ್ ಆನಿಯನ್ ಇದ್ರ ಜೊತೆ ಸ್ವಲ್ಪ ಚಟ್ನಿ ಹಚ್ಕೊಂಡು ಫಿಲ್ಲಿಂಗ್ ನೋಡ್ರಿ, ಫಿಲ್ಲಿಂಗ ಮಜಾ ಕೊಡೋದೈತಿ, ಹೆವಿ ಅನಿಸ್ತೈತಿ. ಆ್ಯಂಡ್ ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಐತೆ, ಅದಕ್ಕಿನ್ನ ಸ್ವೀಟ್ ಚಟ್ನಿ ಐತಲ್ಲ, ಸ್ವೀಟ್ ಚಟ್ನಿ ನಮಸ್ತೆ ಐತಿ. ಜನಕ್ಕೆ ಲೈಕ್ ಆಗ್ಬೋದು, ಲೈಕ್ ಆಗಿಲ್ಲ ಪ್ಯೂರ್ ಕಚೋರಿ ಐತಲ್ಲ ಅದ ಇದೆ. ಗ್ರೀನ್ ಚಟ್ನಿಗಿನ ಸ್ವೀಟ್ ಚಟ್ನಿ ಮಸ್ತ್ ಐತಿ. ಟ್ಯಾಂಗಿನೂ ಇಲ್ಲ, ಲಾಸ್ಟ್ ಸ್ವೀಟು ಇಲ್ಲ, ಬಟ್ ಸಟಲ್ ಐತಿ. ಆ್ಯಂಡ್ ಉಳ್ಳಾಗಡ್ಡಿಂದ ಅದು ಕ್ರಂಚ್ ಬರೋದೈತಿ ಟಾಪ್ ಮೂರು ಪೀಸಿಂದ ಅಕ್ಷಯ ಪ್ರತಿಫಲನ ತಿಂತಾರೆ. ಈಗ ಲಾಸ್ಟ್ ಪೀಸ್ ಉಳಿದೈತಿ, ಲಾಸ್ಟ್ ಪೀಸ್ ಉಳಿದೈತಿ. ಟೈಮ್ ಟೈಮ್ ಐತಿ, ನೀನು ಯಾವಾಗ ಖಾಲಿ ಮಾಡ್ತೀನಿ ಇನ್ನೊಂದು ಯಾವಾಗ. ಫಸ್ಟ್ ಟೈಮ್ ಟೈಮ್ ಅಂತ ಹೇಳಿ. ಹಾಂ ನೀವು ತಿಂದಿಲ್ಲಲ್ಲ ಅಲ್ಲಿ? ನಾ ಭಾಳ ತಿಂದಿಲ್ಲ. ಹಾಂ ಸ್ವಲ್ಪ ಒಳಗಡೆ ಹೆವಿ ಅನ್ಸಂತಿಲ್ಲ ಒಳಗಡೆ? ಏನು ದಾಲ್ಗಿರಿ ಟೈಪ್ ಹಾಕ್ದಂಗೆ ಐತಿ. ಹಾಂ ಮೂಂಗ್ ದಾಲ್ ಹಾಕ್ಯಾರ ಅಂತ. ಮೂಂಗ್ ದಾಲ್ ಅದು ಒಳಗಡೆ ಫಿಲ್ಲಿಂಗ್. ಒಳಗಡೆ ಪೊಟ್ಯಾಟೋ ಹಾಕ್ತಾರೆ. ಹಾಂ ಪೊಟ್ಯಾಟೋ ಹಾಕ್ತಾರೆ. ಹೌದು ಇದಲ್ಲ ಇದಲ್ಲ ಬ್ರೋ, ಬೇರೆ ಕಡೆ ಬೇರೆ ಕಡೆ ಎಲ್ಲ ಹಿಂಗೆ ಪೊಟ್ಯಾಟೋ ಹಾಕಿರ್ತಾರೆ. ರಾಜಸ್ಥಾನಿ ಅಲ್ಲ, ಪೂರ ಮೂಂಗ್ ದಾಲ್ ಮಾಡ್ತಾರೆ. ಎಸ್ ಸರ್, ನಿಮ್ಮ ಹೆಸರು? ಮಹಾವೀರ್. ಮಹಾವೀರ್, ನೀವು ಎಷ್ಟು ವರ್ಷದಿಂದ ಮಾಡ ಅಂತೀರಿ? ನಾ ಮಾಡ್ತೀನಿ. ಎಂಟ ತೋರ್ಸೋದು? ಎಂಟ ತೋರ್ಸ. ನೀವು ಇಲ್ಲಿ ಅವ್ರಿ? ಹೌದು ಇಲ್ಲಿ ಅವ್ರದ. ಓ ನೈಸ್. ಇಲ್ಲಿ ಚೆನ್ನಮ್ಮ ಸರ್ಕಲ್ದಾಗ ನಿಂತೈತಿ, ಬಿಗ್ ಮಿಸ್ಟರ್ ಆದಾಗ ಅದೇ. ಇಲ್ಲಿ ನಮ್ಮ ಅಕ್ಷಯ್ಗ ರಸ್ ಮಲಾಯ್ ತಿನ್ನೋ ಕ್ರೇವಿಂಗ್ ಆಗೈತಿ. ಈಗ ಭಾಳ ಕ್ರೇವಿಂಗ್. ನಿಮ್ಗೆ ನೋಡಿರಿ ಎಷ್ಟು ಟ್ರಾಫಿಕ್ ಐತಿ. ಹಾಂ ಇವಾಗ ವಾಪಸ್ ಬಂದೇನಿ ಇಲ್ಲ, ಬುಲೆಟ್ ಪಡ್ ಅಂತ ಹೇಳಿದಲ್ಲ ಒಂದ್ಸಲ ತೋರಿಸಿನಿ ಒಂದು ಬ್ಲಾಗ್ ಒಳಗೆ. ಬಟ್ ಇವಾಗ ಪ್ರಾಪರ್ ವೀಡಿಯೋ ಮಾಡೋಕೆ ಬಂದೇನಿ, ಆಗಳೈತಿದ್ದಿಲ್ಲ ಬಟ್ ಇವಾಗ ಐತಿ. ನೋಡ್ರಿ ನಿಮ್ಮ ಸರ್? ನಮಸ್ತೆ ಸರ್, ಉಮೇಶ್ ಪಾಟೀಲ್ ಅಂತ. ಮಹೇಶ್ ಪಾಟೀಲ್? ಉಮೇಶ್ ಪಾಟೀಲ್. ಉಮೇಶ್ ಪಾಟೀಲ್? ಹಾಂ ಸರ್. ನೋಡ್ರಿ ಇಲ್ಲ ಬುಲೆಟ್ ಪಡ್ಡ, ಬಿಸಿ 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 ಮಾಡ ಅಂತಾರ. ಎಷ್ಟು ವರ್ಷ ಆತ್ರಿ ಮಾಡ ಅಂತ? ಒಂದು 5 ವರ್ಷ ಸರ್. ಇಲ್ಲೇ 5 ವರ್ಷ? 5 ವರ್ಷ. ಹೆಂಗ್ರಿ ರೇಟ್ ಇದ್ರದ್ದು? ಇದ್ರದ್ದು 30 ರೂಪಾಯಿ ಪರ್ ಪ್ಲೇಟ್ ರೀ. 30 ರೂಪಾಯಿ? ಎಷ್ಟು ಪೀಸ್ ಬರ್ತಾವೆ? 6 ಪೀಸ್ ಬರ್ತಾವೆ. 6 ಪೀಸ್? ಹಾಂ. ಓಕೆ ಓಕೆ. ನಮಗೊಂದು ಪೀಸ್ ಕೊಡ್ರಿ, ನಮಗೊಂದು ಪ್ಲೇಟ್ ಪ್ಲೇಟ್ ಇಲ್ಲೇ ಕೊಡ್ರಿ. ಹಾಂ ಇಲ್ಲೇ. ಗರಿ ಗರಿ ಬಿಸಿ ಬಿಸಿ. ಇದು ಆಲ್ ಟೈಮ್ ಬರುವಂತ ಅಂಗಡಿ ಅಂಕಲ್. ಬಾಳ ಕಾಸ ಬರ್ಕೊಂತಿರ್ತೇವೆ. ಈಗ ನೋಡ, ಸಿದ್ದೇಶ್ವರ ಪಾರ್ಕ್, ಶಿವ ಪಾರ್ಕ್ ಈ ಸರ್ಕಲ್ ನಾಗ ಐತಲ್ಲ, ಪಡ್ ಅಂದ್ರೆ ನೀನ ಟ್ರೈ ಮಾಡು. ನಿನ್ನ ಹೆಸರು? ಸಂಕೇತ್. ಸಿಗೋಣ. ಏನ್ ಕಾಲೇಜ್ ಮುಗೀತೆ? ಯಾವ ಸ್ಕೂಲ್? ಟೆಂತ್. ಚಲೋ ಓದ್ರಿ. ನಿನ್ನ ಹೆಸರು? ರಾಹುಲ್. ರಾಹುಲ್ ಆಲ್ ದ ಬೆಸ್ಟ್, ಚಲೋ ಅದ್ರಿ. ಹಾಂ ಬಾಯ್. ನೋಡ್ರಿ ಇಲ್ಲೇ ಫುಲ್ ಬಿಸಿ ಬಿಸಿ ಅದಾವೆ, ಹೊರಗಡೆ ಗರಿ ಗರಿ ಅಂತಾರೆ ನಮ್ಮ ಮನೆಯಾಗಿದೆ. ಗರಿ ಗರಿ ಪಡ್ಡ, ಒಳಗಡೆ ಸಾಫ್ಟ್. ಸೊ ಒಂದನ್ನು ಮುರಿಯೋಣ ಅಂತಿಂಗೆ. ಆ್ಯಂಡ್ ಇಲ್ಲಿ ಕೆಂಪು ಚಟ್ನಿ ಕೊಟ್ರ, ಚಟ್ನಿ ಕೊಟ್ರ. ಹುಬ್ಳಿ ಸ್ಪೆಷಲ್ ಕೆಂಪು ಚಟ್ನಿ, ಉತ್ತರ ಕರ್ನಾಟಕ ಸ್ಪೆಷಲ್ ಆ್ಯಕ್ಚುಲಿ. ಫಸ್ಟ್ ಕೆಂಪು ಚಟ್ನಿ ಬೇಡ. ಒಳಗಡೆ ಫೀಲಿಂಗ್ ಅಂದರೆ ಉದ್ದಿನ ಬೇಳೆ ಹಾಕ್ಯಾರ, ಉಳ್ಳಾಗಡ್ಡೆ ಹಾಕ್ಯಾರ. ಪ್ಯೂರ್ ಜೇನ್ ಚಟ್ನಿ ಅಂತ, ಉಳ್ಳಾಗಡ್ಡಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ನೀವು ಇಂಥವೇನು ಚಟ್ನಿ ಒಳಗೆ? ಚಟ್ನಿ ಒಳಗೆ ಶುಂಠಿ ಇಲ್ಲ. ಓಕೆ 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 ಓಕೆ. ಪ್ಯೂರ್ ಜೇನ್ ಚಟ್ನಿ ಅಂತ. ಸೊ ಇಲ್ಲಿ ಜೇನ್ ಫೇವರೇಬಲ್ ಪಡ್ಡು ಐತಿದೆ, ಕೆಂಪು ಚಟ್ನಿ ಹಂಗೈತಿ. ಸೊ ಇದನ್ನ ಸ್ವಲ್ಪ ಸ್ವಲ್ಪ ಹಚ್ಕೋಬೇಕು ನನಗೆ. ಎರಡು ಮಿಕ್ಸ್. ನೀವು ಎಷ್ಟು ಬೇಗ ತಿನ್ಬೋದು ಇದೆ. ನೀವು ಸ್ವಲ್ಪ ಕೆಂಪು ಚಟ್ನಿ ಹಾಕಿ. ಹಾಂ ಇದು ಒಂದ ಹಿಂಗೆ ಫುಲ್. ಹಿಡಿ ದೋಸ? ತ್ರೀ ಡಿ ದೋಸ. ನಿಂಗೆ ಅಂದಿದ್ದಾರೆ ನೋಡ, ಇನ್ನೊಂದು ಟೈಪ್ ಮಾಡ ಅಂತಾರೆ ಅಂತಂದು. ಹಾಂ ತಡ್ರಿ, ಒಂದು ಸೆಕೆಂಡ್ ಇದು ಮುಗಿಸಿ ನೋಡ್ತಾ. ಇಲ್ಲ ಅದು ತಡ್ರಿ. ಕೆಂಪು ಚಟ್ನಿ ಪಡ್ಡು, ಈ ಚಟ್ನಿ ಸುಮ್ಮ 30 ರೂಪಾಯಿ ಕಾರ್. 2-3 ಪ್ಲೇಟ್ ಆರಾಮ್ಸಿ ಆರಾಮ್ಸಿ ಇಲ್ಲ. ನಾನು 3D ದೋಸ ಅಂತ ನಾ ಫಸ್ಟ್ ಟೈಮ್ ಕೇಳೋ ಅಂತೀನಿ. 3D ಮೂವಿ ನೋಡೇನಿ, 3D ಇಮೇಜ್ ನೋಡೇನಿ, 3D ದೋಸ ಫಸ್ಟ್ ಟೈಮ್ ಕೇಳೋ ಅಂತೀನಿ.
ಎಸ್ 3D dosa ನಿಂಗೆ ಹೆಂಗೆ ಅನಿಸ್ತು ನೋಡಕ್ಕೆ ಹೆಂಗೆ ಅನ್ಸ ನಿಂಗೆ ನೋಡಕ್ಕೆ ಮಸ್ತ್ ಫ್ಲಫಿ ಈ ಬ್ರೆಡ್ ಬ್ರೆಡ್ ಹಿಂಗೆ ಸ್ಪಾಂಜಿ ಅನಿಸ್ತು ಏನಾಗೈತೆ ಅಂದ್ರೆ ಆಕಾಶಿಗೆ ಭಾಳ ಹೊಟ್ಟೆ ತುಂಬಿಟ್ಟೈತಿ ಇವತ್ತು ಅಂದ್ರೆ ಇದು ತಿನ್ಸನ್ ಮೇ ಬಿ ಅವ್ನ ಲೈಕ್ ನೀ ಟ್ರೈ ಮಾಡ ನೀ ಫಸ್ಟ್ ನಾ ತಿನ್ಬಿಟ್ಟೆ ನಾ ಮೊದ್ಲಿಂದ ಗೊತ್ತೈತೆ ನನಗೆ ಓಕೆ ಚಲೋ ಐತೆ ಅಂದ್ರೆ ಓ ಮೈ ಗಾಡ್ ಬಿಸಿ ಐತಡ್ರಿಪ್ಪ 3D ಡಿಪ್ ದೋಸ ಓ 3 ಡಿಪ್ ದೋಸ ತಿನ್ ನೋಡು ಕರಗತೈತಿ ಲಿಟರಲಿ ಕರಗತೈತಿ ಭಾಳ ಸಾಫ್ಟ್ ಐತಿ ಡಿಪ್ ಮಾಡ್ಬೇಕಂತ ಫುಲ್ ಲಿಸ್ಪ್ ಅಂದ್ರೆ ಏನಾಕೈತೆ ಗೊತ್ತೇನು ದೋಸಾ ಫುಲ್ ಸಾಫ್ಟ್ ಐತಿ ಸಾಫ್ಟ್ ನಡ್ಬೇಕು ಹೋಲ್ಸ್ ಇರ್ತಾವ ಅಲ್ಲ ಅದ್ರೊಳಗೆ ಚಟ್ನಿ ಹಿಡ್ಕೋಬೇಕು ಅದು ಅಬ್ಸರ್ವ್ ಮಾಡ್ಕೋಬೇಕು